ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ರಾಮನಾಮ ಜಪ ಕೇಳಿ ಬರ್ತಾ ಇದೆ. ರಾಮೋತ್ಸವಕ್ಕೆ ಅಯೋಧ್ಯೆಯಲ್ಲಿ ದೇವಲೋಕವೇ ಸೃಷ್ಟಿಯಾದಂತಿದೆ. ಕೆಲವೇ ಕೆಲವು ಗಂಟೆಗಳು, ಇನ್ನು 18 ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿವೆ ರಾಮೋತ್ಸವಕ್ಕೆ, ರಾಮಲಲ್ಲಾ ಪ್ರತಿಷ್ಠಾಪನೆಗೆ. ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ರಾಮ ಮಂದಿರದಲ್ಲಿ ಸಾವಿರಾರು ಜನರಿಂದ ಸಿದ್ಧತಾ ಕಾರ್ಯಗಳು ನಡೀತಿವೆ. ರಾಮ ಮಂದಿರಕ್ಕೆ ಬಗೆ ಬಗೆಯ ಹೂವುಗಳನ್ನು ಬಳಕೆ ಮಾಡಿಕೊಂಡು ಅಲಂಕಾರ ಮಾಡ್ತಿದ್ದಾರೆ. ಭಕ್ತರ ಕಣ್ಮನ ಸೆಳಿತಾ ಇದೆ ಮಂದಿರದ ಹೂವಿನ ಅಲಂಕಾರ. ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಿದ್ದಾವೆ. ಒಂದು ರೀತಿಯಾಗಿ ಸ್ವರ್ಗವೇ ಕೆಳಗಿಳಿದಂತೆ ಕಾಣಿಸ್ತಾ ಇದೆ. ಧರೆಗಿಳಿದಿರುವ ಸ್ವರ್ಗದಂತೆ ಈಗ ರಾಮ ಮಂದಿರ ಕಾಣಿಸ್ತಾ ಇದೆ. ಕಂಗೊಳಿಸುತ್ತಿರುವಂತಹ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅನೇಕ ಭಕ್ತರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಈಗಾಗಲೇ ದೇಶ ವಿದೇಶಗಳಿಂದ ಕೂಡ ಭಕ್ತರು ಬಂದು ಉಳ್ಕೊಂಡಿದ್ದಾರೆ ರಾಮ ಮಂದಿರ ನೋಡಬೇಕು. ಅದರಲ್ಲೂ ಕೂಡ ರಾಮ ಮಂದಿರದಲ್ಲಿ ನಾಳೆ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಬಾಲ ರಾಮನನ್ನು ಕಣ್ತುಂಬ್ಕೋಬೇಕು ಅಂತ ಕಾಯ್ತಿದ್ದಾರೆ. ಈಗಾಗಲೇ ವಿವಿಧ ಬಗೆಯ ಹೂವುಗಳನ್ನು ಬಳಕೆ ಮಾಡಿಕೊಂಡು ಹೂವಿನ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಲೈಟಿಂಗ್ಸ್ ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಅದೇ ರೀತಿಯಾಗಿ ಬಾಲರಾಮನ ಲೀಲೆಗಳನ್ನು ತೋರಿಸುವಂಥ ಒಂದಷ್ಟು ಚಿತ್ತಾರಗಳಿರ್ಬೋದು, ಕೇಸರಿ ಧ್ವಜಗಳ ಹಾರಾಟ, ಹೀಗೆ ಒಂದು ರೀತಿ ಸಂಭ್ರಮಿಸ್ತಾ ಇದ್ದಾರೆ. ಇಡೀ ದೇಶವೇ ಕೂಡ ಈಗ ಸಂಭ್ರಮದಲ್ಲಿ ಮುಳುಗ್ಬಿಟ್ಟಿದೆ. ವಿವಿಧ ಆಚರಣೆಗಳ ಮೂಲಕ ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ರಾಮನಿಗೆ ತಮ್ಮ ಕೈಲಿ ಆದಂಥ ಸೇವೆಗಳನ್ನು, ಅಳಿಲ ಸೇವೆಗಳನ್ನು ಮಾಡುವ ಮೂಲಕ ರಾಮನ ಭಕ್ತಿಯನ್ನು ಮೆರಿತಾ ಇದ್ದಾರೆ. ರಾಮ ಮಂದಿರ ಅಯೋಧ್ಯೆಯಲ್ಲಿ ಈಗಾಗಲೇ ರಂಗೋಲಿ ಬಿಡಿಸ್ತಿದ್ದಾರೆ, ಅದೇ ರೀತಿಯಾಗಿ ಹೂವಿನ ಅಲಂಕಾರಗಳನ್ನು ಮಾಡ್ತಿದ್ದಾರೆ. ಪ್ರತಿಯೊಂದು ಗೋಡೆ ಗೋಡೆಯಲ್ಲೂ ಕೂಡ ಬಾಲರಾಮನ ಚಿತ್ತಾರವನ್ನು ಬರೆದಿದ್ದಾರೆ. ಈ ಮೂಲಕ ಅಯೋಧ್ಯೆ ಈಗ ಸಿಂಗಾರಗೊಂಡಿದೆ. ನಾಳೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. 12:30 ಶುರುವಾಗುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಗಳು, ಅದಕ್ಕಾಗಿ ಈಗ ಭರದ ಸಿದ್ಧತೆ ನಡೀತಾ ಇದೆ. ಇನ್ನೇನು 18 ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ರಾಮ ಮಂದಿರದ ಕಣ್ ತುಂಬಿಕೊಳ್ಳೋದಕ್ಕೆ ಅಂತ ಒಂದಷ್ಟು ಭಕ್ತರು ಕಾಯ್ತಿದ್ದಾರೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆ ನಾಳೆ ಆಗುತ್ತೆ. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ 11 ದಿನಗಳ ಕಾಲ ರಥವನ್ನು ಹಿಡಿದು ಅನೇಕ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಿದ್ದಾರೆ. ಅನೇಕರು ಕೂಡ ನೃತ್ಯ ಮಾಡ್ತಿದ್ದಾರೆ ಅಲ್ಲಿ. ಅಂದರೆ ಒಂದು ರೀತಿ ಸಂಭ್ರಮಿಸ್ತಾ ಇದ್ದಾರೆ. ಮನೆಯ ಹಬ್ಬ ಅಂತ ಬಂದಾಗ ಹೇಗೆ ವಿವಿಧ ಪೂಜಾ ಕೈಂಕರ್ಯಗಳು ಸಿದ್ಧತೆಗಳನ್ನು ಮಾಡ್ತಾರೋ ಅದೇ ರೀತಿಯಾಗಿ ಅಯೋಧ್ಯೆಗೆ ಬಂದಿರುವಂಥ ದೇಶಿಗರು ಇರ್ಬೋದು, ವಿದೇಶಿಗರು ಇರ್ಬೋದು, ತಮ್ಮ ತಮ್ಮ ನೃತ್ಯ ಪ್ರದರ್ಶನವನ್ನು ಕೂಡ ಮಾಡುವ ಮೂಲಕ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅಂದರೆ 500 ವರ್ಷಗಳ ಹೋರಾಟ ಏನಿದೆ ಅದಕ್ಕೆ ಈಗ ಫಲ ಸಿಗ್ತಾ ಇದೆ. 500 ವರ್ಷಗಳಿಂದ ಕೂಡ
ಅಯೋಧ್ಯೆಯಲ್ಲಿ ಅಯೋಧ್ಯೆಯನ್ನು ಆಳಿದಂತಹ ಶ್ರೀರಾಮಚಂದ್ರ ಪ್ರಭುಗೆ ಒಂದು ನೆಲೆ ಬೇಕು, ದೇವಸ್ಥಾನ ಬೇಕು ಅಂತ ಅನೇಕರು ಹೋರಾಟವನ್ನು ಮಾಡಿದರು. ಕರಸೇವಕರು ಸಾವನ್ನಪ್ಪಿದ್ರು. ಅದೆಲ್ಲದರ ಪ್ರತಿಫಲವಾಗಿ 2019 ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ, ರಾಮ ಮಂದಿರವನ್ನು ಕಟ್ಟಿ ಅನ್ನುವಂಥ ಆದೇಶ, ಆ ಆದೇಶದ ಪ್ರಕಾರ ರಾಮ ಮಂದಿರ ನಿರ್ಮಾಣ ಶುರುವಾಗಿತ್ತು. ಈಗ ರಾಮ ಮಂದಿರದಲ್ಲಿ ನಾಳೆ ಬಾಲರಾಮ ಏನಿದ್ದಾನೆ ನೆಲೆಯೂರ್ತಾನೆ, ಪ್ರತಿಷ್ಠಾಪನೆಗೊಳ್ತಾನೆ. ಪ್ರಾಣ ಪ್ರತಿಷ್ಠಾಪನೆಗಾಗಿ ಇನ್ನು 18 ಗಂಟೆಗಳು ಬಾಕಿ ಇರೋದ್ರಿಂದ ವಿವಿಧ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅಲ್ಲಿರುವಂತಹ ಜನರು. ಈಗಾಗಲೇ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಬರೋದಕ್ಕೆ. ಹಾಗಾಗಿ ಈಗಾಗಲೇ 2-3 ದಿನಗಳಿಂದ ಕೂಡ ಅನೇಕರು ಬಂದು ಅಲ್ಲೇ ತಂಗಿದ್ದಾರೆ. ಅವರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಾಳೆ ನಡೆಯುವಂಥ ಪ್ರತಿಷ್ಠಾಪನಾ ಕಾರ್ಯ ಏನಿದೆ ಅದನ್ನ ಎದುರು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕುತೂಹಲದಿಂದ ಕಾಯ್ತಾ ಇರುವಂತಹ ಭಕ್ತರು ತಮ್ಮ ಕಲಾಕೃತಿಗಳಿರ್ಬೋದು ಮತ್ತು ಡ್ರಾಯಿಂಗ್ ಮಾಡೋದಿರ್ಬೋದು. ಅದೇ ರೀತಿಯಾಗಿ ಅನೇಕರು ಈಗ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಗ್ರಾಫೈಟ್ ಕಡ್ಡಿಯಿಂದ ಹಿಡಿದು ಚಾಪೀಸ್ ಇರ್ಬೋದು, ಹೀಗೆ ಅನೇಕ ವಿವಿಧ ಕಲಾಕೃತಿಗಳನ್ನು ಮಾಡಿದರು. ರಾಮ ಮಂದಿರ ಇರ್ಬೋದು, ಅದೇ ರೀತಿಯಾಗಿ ಬಾಲರಾಮನನ್ನು ಕೆತ್ತನೆ ಮಾಡೋದಿರ್ಬೋದು, ಹೀಗೆ ಅನೇಕ ತಮ್ಮ ಕಲೆಗಳ ಮೂಲಕ ತಮ್ಮ ಭಕ್ತಿಯನ್ನು ತೋರ್ಪಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಅಯೋಧ್ಯೆಯಲ್ಲಿ ಉಳ್ಕೊಂಡಿರುವಂಥ ಭಕ್ತರೇನಿದ್ದಾರೆ ಅವರು ಕೂಡ ರಂಗೋಲಿ ಬಿಡಿಸೋದಿರ್ಬೋದು, ನೃತ್ಯಗಳನ್ನು ಮಾಡೋದಿರ್ಬೋದು, ರಾಮ ಜಪವನ್ನು ಮಾಡೋದಿರ್ಬೋದು, ಅದೇ ರೀತಿಯಾಗಿ ಶ್ಲೋಕಗಳನ್ನು ಪಠಿಸೋದಿರ್ಬೋದು, ಮತ್ತು ಹೂವಿನ ಅಲಂಕಾರದಲ್ಲಿ ಅವರು ಕೂಡ ಭಾಗಿಯಾಗೋದಿರ್ಬೋದು. ಹೀಗೆ ತಮ್ಮ ತಮ್ಮ ಚಿಕ್ಕ ಚಿಕ್ಕ ಸೇವೆಗಳ ಮೂಲಕನೇ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀರಾಮಚಂದ್ರ ನಾಳೆ ನೆಲೆಯೂರ್ತಾನೆ ಅಂದರೆ ಈಗಾಗಲೇ ಬಾಲರಾಮನನ್ನು ಗರ್ಭಗುಡಿಯೊಳಗೆ ಇಟ್ಟಿದ್ದಾರೆ, ನೆಲೆ ಊರಿದ್ದಾನೆ. ಆದರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಲ್ಲ, ಆ ಒಂದು ಗಳಿಗೆ ಇದೆಯಲ್ಲ, ನಾಳೆ ನಡೆಯುವಂಥ ಪ್ರಾಣ ಪ್ರತಿಷ್ಠಾಪನೆ 12:29:08 12:30:32 ಅಂದರೆ 84 ಸೆಕೆಂಡ್ಗಳ ಕಾಲ ನಡೆಯುವಂಥ ಆ ಶುಭ ಮುಹೂರ್ತದಲ್ಲಿ ಜೀವವನ್ನು ತುಂಬಲಾಗುತ್ತೆ ಆ ಒಂದು ವಿಗ್ರಹಕ್ಕೆ. ಆ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಇನ್ನು ಈ ಒಂದು ಅಯೋಧ್ಯೆಯ ರಾಮ ಮಂದಿರ ಬಾಲರಾಮ ಅಂತ ತೆಗೆದುಕೊಂಡಾಗ ಕರ್ನಾಟಕದಿಂದ ಅನೇಕ ಕೊಡುಗೆಗಳು ಸಿಕ್ಕಿದ್ದಾವೆ ಅಯೋಧ್ಯೆಗೆ. ಮುಹೂರ್ತ ಇಡೋದ್ರಿಂದ ಹಿಡಿದು ಬಾಲರಾಮನನ್ನು ಕೆತ್ತನೆ ಮಾಡೋದ್ರವರೆಗೂ, ಅದೇ ರೀತಿಯಾಗಿ ಅಯೋಧ್ಯೆಯ ರಾಮ ಮಂದಿರ ಏನಿದೆ ಅದಕ್ಕೆ ತಳಪಾಯ ಹಾಕೋದ್ರಲ್ಲೂ ಕೂಡ ಕನ್ನಡಿಗರ ಕೊಡುಗೆ ಇದೆ. ಹಾಗಾಗಿ ಕರ್ನಾಟಕಕ್ಕೆ ಅಷ್ಟೊಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಕಂಡು ಬರ್ತಾ ಇರುವಂತಹ ಅಯೋಧ್ಯೆಯ ಸಂಭ್ರಮ ಇದು. ಎಲ್ಲೆಡೆ ಕೂಡ ಒಂದು ರೀತಿಯ ಸಂಭ್ರಮ ಕಳೆ ರಾಜ್ಯದಾದ್ಯಂತ, ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಾದ್ಯಂತ ಕೂಡ. ನಿನ್ನೆ ನೋಡ್ತಾ ಇದ್ವಿ ಜರ್ಮನಿಯಿಂದ ಕೂಡ ಅನೇಕರು ವಿದೇಶಿಗರು ಬಂದಿದ್ದಾರೆ, ರಾಮ ಜಪವನ್ನು ಮಾಡ್ತಿದ್ದಾರೆ, ತಪವನ್ನು ಮಾಡ್ತಿದ್ದಾರೆ. ಕರ್ನಾಟಕ ಅಂತ ತೆಗೆದುಕೊಂಡಾಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಅಭಿಷೇಕದಿಂದ ಹಿಡಿದು ಜಪ ತಪ ಶ್ಲೋಕಗಳ ಸ್ಮರಣೆ, ಹೀಗೆ ಅನೇಕ ರೀತಿಯಾಗಿ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ರಾಮನಿಗೆ. ನಾಳೆ ನಡೆಯುವಂತಹ ರಾಮಲಲ್ಲಾ ಪ್ರತಿಷ್ಠಾಪನೆಯ ಕಾರ್ಯ ಏನಿದೆ, ಆ 84 ಸೆಕೆಂಡ್ಗಳಲ್ಲಿ ಆಗುವಂಥ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ, ಅದಕ್ಕೂ ಕೂಡ ನಮ್ಮ ಕರ್ನಾಟಕದವರೇ ಬೆಳಗಾವಿಯ ಪಂಡಿತರೇ ಮುಹೂರ್ತವನ್ನು ಇಟ್ಕೊಟ್ಟಿರೋದು ಮತ್ತೊಂದು ವಿಶೇಷ ಸಂಗತಿ. ಅಂದರೆ ಎಲ್ಲದರಲ್ಲೂ ಕೂಡ ಮುಹೂರ್ತ ಇಟ್ಕೊಡೋದ್ರಲ್ಲೂ ನಾವೇ ಮೇಲ್ಗೈ, ಅದೇ ರೀತಿಯಾಗಿ ಅಲ್ಲಿ ಅಡಿಪಾಯ ಹಾಕುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಕಾರ್ಮಿಕರೇ, ಕರ್ನಾಟಕದ ಕಾರ್ಮಿಕರೇ ಕೆಲಸ ಮಾಡಿದ್ದಾರೆ. ಎಲೆಕ್ಟ್ರಿಷಿಯನ್ನಲ್ಲೂ ಕೂಡ ನಮ್ಮ ಕರ್ನಾಟಕದವರೇ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲದರಲ್ಲೂ ಕೂಡ ಭಾಗಿಯಾಗಿ ಒಂದು ರೀತಿ ಕರ್ನಾಟಕದ ಹಿರಿಮೆಯನ್ನು ಅಲ್ಲಿ ಎತ್ತಿಡ್ತಿದ್ದಾರೆ. ಅಯೋಧ್ಯೆ ಅಂತ ಬಂದಾಗ ಅಲ್ಲಿ ಕರ್ನಾಟಕದ ಕೊಡುಗೆ ಬಹಳ ಇದೆಯಪ್ಪ ಅನ್ನುವಷ್ಟರ ಮಟ್ಟಿಗೆ ಯಾವತ್ತೋ ಒಂದಿನ ಹೇಳ್ಕೋಬೋದು. ಅಯೋಧ್ಯೆ ರಾಮ ಮಂದಿರ ಆಗ ಉದ್ಘಾಟನೆ ಆಯ್ತಲ್ಲ 2024ರಲ್ಲಿ, ಆಗ ನಾವೇ ಮೇಲ್ಗೈ ಸಾಧಿಸಿದ್ವಪ್ಪ, ಕರ್ನಾಟಕದಿಂದಾನೇ ಎಷ್ಟೋ ಕೊಡುಗೆಗಳು ಬಂದಿದ್ವು. 2019ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಅಲ್ಲಿಂದ ಹಿಡಿದು 2024ವರೆಗೂ ಕೂಡ ನಮ್ಮ ಕೈ ಚಳಕ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಅಷ್ಟು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಅಯೋಧ್ಯೆಯ ರಾಮ ಮಂದಿರ ಅಂತ ನೋಡೋದಾದರೆ ಅಲಂಕಾರ ಮಾಡ್ತಿದ್ದಾರಲ್ಲ, ಇದು ಒಡಿಶಾದಲ್ಲಿ ಇರುವಂತಹ ಸೂರ್ಯ ದೇವಾಲಯ ಏನಿದೆ ಅದೇ ಮಾದರಿಯಲ್ಲಿ ಕಟ್ಟಿದ್ದಾರೆ. ಅಂದರೆ ಈ ಅಯೋಧ್ಯೆಯ ರಾಮ ಮಂದಿರ ಏನಿದೆ
ರಾಮನವಮಿ ಎಂದು ಸೂರ್ಯನ ರಶ್ಮಿ ಏನಿದೆ ನೇರವಾಗಿ ಅಯೋಧ್ಯೆಯ ರಾಮ ಮಂದಿರ ಬಾಲ ರಾಮ ಏನಿದ್ದಾನೆ ಅವನಿಗೆ ನೇರವಾಗಿ ಬೀಳುತ್ತೆ. ಈ ಒಡಿಶಾದಲ್ಲಿ ಅನೇಕರು ಕೂಡ ಪ್ರವಾಸಿಗರು ಬರ್ತಾರೆ, ಆ ಸಂದರ್ಭದಲ್ಲಿ ಸೂರ್ಯನ ರಶ್ಮಿಯನ್ನು ನೇರವಾಗಿ ನೋಡಬೇಕು ಅನ್ನುವಂಥ ಕಾರಣಕ್ಕೆ ಅದೇ ರೀತಿ ಇಲ್ಲೂ ಕೂಡ ವೈಜ್ಞಾನಿಕವಾಗಿ ಅದರ ನೆಲೆಯನ್ನು ಇಟ್ಕೊಂಡು ಕಟ್ಟಿದ್ದಾರೆ ಅಯೋಧ್ಯೆಯ ರಾಮ ಮಂದಿರವನ್ನು. ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವೈಜ್ಞಾನಿಕ ನೆಲೆಗಟ್ಟುಗಳು ಅಂದರೆ ಈ ಸೌರ ಮಂಡಲ ಏನಿದೆ ಆ ಒಂದು ಆಧಾರಗಳನ್ನೆಲ್ಲ ಕೂಡ ಇಟ್ಕೊಂಡು ಕಟ್ಟಿದ್ದಾರೆ. ಈ ಗರ್ಭಗುಡಿ ಅಂತ ಬಂದಾಗ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಗರ್ಭಗುಡಿ ಅಂತ ಕರೆಸ್ಕೊಳ್ತಾ ಇರೋದು ಈ ಅಯೋಧ್ಯೆಯ ಗರ್ಭಗುಡಿನೇ. ಇದಕ್ಕೂ ಮೊದಲು ಗುಜರಾತಿನ ಒಂದು ದೇವಸ್ಥಾನದ ಗರ್ಭಗುಡಿಯನ್ನು ಜಗತ್ತಿನ ಅತಿ ದೊಡ್ಡ ಗರ್ಭಗುಡಿ ಅಂತ ಕರೆಯಲಾಗ್ತಾ ಇತ್ತು, ಆ ಖ್ಯಾತಿಯನ್ನು ಅದು ಪಡ್ಕೊಂಡಿತ್ತು. ಆದರೆ ಇದೇ ಮೊದಲ ಬಾರಿಗೆ ಅದರಲ್ಲೂ ಕೂಡ ರಾಮನ ಗರ್ಭಗುಡಿ ಏನಿದೆ ಅದೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಗರ್ಭಗುಡಿ ಅಂತ ಕರೆಸ್ಕೊಳ್ತಾ ಇದೆ. ಅಂದರೆ ಒಂದಷ್ಟು ಹಿರಿಮೆಗಳಿಗೆ ಒಂದಷ್ಟು ಖ್ಯಾತಿಗಳಿಗೆ ಹೆಸರಾಗ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ. ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಎಷ್ಟು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದ, ಆದರೆ ಅವನು ಎಲ್ಲ ಆಡಳಿತ ಮಾಡಿ ರಾವಣನ ಸಂಹಾರ ಮಾಡಿ ಅನೇಕ ಕೊಡುಗೆಗಳನ್ನ ಕೊಟ್ಟು ಅದೆಲ್ಲ ಆದ ಬಳಿಕ ಆತನನ್ನು ಪೂಜೆ ಮಾಡೋದಕ್ಕೆ ಅಂತ ಒಂದು ದೇವಸ್ಥಾನ ಇರಲಿಲ್ಲ. ಯಾವುದೋ ಒಂದು ಟೆಂಟ್ ಇತ್ತು, ಅದರಲ್ಲಿ ಚಿಕ್ಕ ವಿಗ್ರಹಗಳಿತ್ತು ರಾಮ ಸೀತೆ ಲಕ್ಷ್ಮಣ ಅಂತ. ಅಲ್ಲಿ ಹೋಗಿ ಜನರು ಕೈ ಮುಗಿದು ಬರ್ತಾ ಇದ್ರು, ಒಂದು ರೀತಿಯ ಕೊರಗಿತ್ತು, ಯಾಕೆ ದೇವಸ್ಥಾನವನ್ನು ಕಟ್ಟೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಂತ. ಬಾಬ್ರಿ ಮಸೀದಿಯನ್ನು ಕೆಡವಿದ್ರು, ಕರಸೇವಕರು ಬಂದು ಅಲ್ಲಿ ಗಲಾಟೆ ಮಾಡಿದರು, ಕಂಡಲ್ಲಿ ಗುಂಡು ಅನ್ನುವಂಥ ಆದೇಶ ಬಂದಿತ್ತು, ಅನೇಕರು ಸಾವನ್ನಪ್ಪಿದ್ರು. ಅದೆಲ್ಲ ಆದ ಬಳಿಕ ಒಂದಷ್ಟು ಹೋರಾಟಗಳ ನಂತರ ಈ ಒಂದು ಅಯೋಧ್ಯೆಯ ರಾಮ ಮಂದಿರ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ಒಂದಷ್ಟು ವಿಶೇಷತೆಗಳನ್ನು ಪಡ್ಕೊಂಡು ಒಂದಷ್ಟು ರೋಚಕತೆಗಳನ್ನು ಪಡ್ಕೊಳ್ಳುವ ಮೂಲಕ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಾಗಾಗಿ ರಾಮ ಮಂದಿರಕ್ಕೆ ತೆರಳಬೇಕು ಅನ್ನುವಂಥ ಅನೇಕ ಜನರ ಕನಸು ಈಗ ಕೆಲವ್ರ ಕನಸು ನನಸಾಗ್ತಾ ಇದೆ. ಯಾಕೆಂದರೆ ಕೆಲವರಿಗೆ ಈಗ ಅವಕಾಶ ಸಿಕ್ಕಿದೆ ಹೋಗೋದಕ್ಕೆ ಅಂತ ಅಯೋಧ್ಯೆಗೆ, ಆದರೆ ಇನ್ನೂ ಕೆಲವರಿಗೆ ಅವಕಾಶ ಇಲ್ಲ, ಯಾವಾಗ ಬೇಕಿದ್ರೂ ಹೋಗ್ಬೋದು. ಆದರೆ ಈಗ ಇವತ್ತು ನಾಳೆ ಎರಡು ದಿನಗಳ ಕಾಲ ಸಾರ್ವಜನಿಕರಿಗೆ ಅವಕಾಶ ಇಲ್ಲ.